ಪೂರ್ವನಾಡಿದ ಕಟ್ಟಿದ ಪ್ರಕಾರವಾಗಿ ತುಳಸಿ ಬಾಲು ಹಾಡಿನ ಮೂಲಕ ನಮ್ಮ ಈ ವಿಪುಲ ಕಟ್ಟಿದ ದೇಶ ಸಾಂಸ್ಕೃತಿಕ ಸಂಭ್ರಮ ಪಂಪನ ಈ ಒಂದು ಪ್ರೋಗ್ರಾಮ್ ಪೂರೈಕೆ ಶುಭಕೋರೊಂದಿಲ್ಲ ಸಂಘಟನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ ವಿಕ್ರಮಕಂಚನ ಹಾಗೂ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಒಂದು ರಡ್ ಜಂಟಿಯಾದ ಬಹುಶಃ ಈ ಕಾರ್ಯಕ್ರಮ ಮತ್ತೊಂದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಧ್ಯಯನ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಕುಡ್ಲ ನೆತ್ತ ಗುರುಕರಾಯಿನ ಶ್ರೀ ಮೋಹನಂಗಯ್ಯ ಸ್ವಾಮಿಗೆ ಸಾಂಸ್ಕೃತಿಕ ಸಂಭ್ರಮ ಖಂಡಿತವಾದ ಕಲಾಕೂಟದ ಈ ಕಲಾಚಾತುರ್ಪು ಧೋಜಾ ಮಕ್ಕಳಿಗೆ ಮೋಹನಂಗಯ್ಯ ವಯಸ್ಸು ಮನ ದಲಿತರನ ಏಳಿಗೆ ಆತನು ಬಂಡದು ಪಂಡೋಡು ಬಂಡದು ಎನ್ನು ಪಂಡೊಂದು ಎಂಗ್ ಅವಕಾಶ ಬಂದು ಕೊರ್ನ ಇತ್ರೈ ಮಾತರೆಗಳ ಒಂದಿಸಾದ್ರೆ ಎನ್ನರಂಟು ಮಾತ್ರ ಒಂದವೆ ಜೈ ಹಿಂದ್ ಜೈ ಭೀಮ್ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಎಲ್ಲ ಗೌರವಿತ ನಮ್ಮ ಹಿರಿಯೆಲ್ಲ ನಮ್ಮ ಗಣ್ಯ ಅತಿಥಿಗಳೇ ನನ್ನ ಮುಂದಿರುವ ಎಲ್ಲ ನನ್ನ ಗೌರವಿತ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮಿತರೇ ಪ್ರಕೃತವಾಗಿ ನಿಮ್ಮೆಲ್ಲ ಕ್ಷಮೆಯನ್ನು ಯಾಚಿಸುತ್ತೇನೆ. ಒಂದು ಸ್ವಲ್ಪ ತಡವಾಗಿದೆ ಮತ್ತು ತಡವಾಗಿ ಬಂದರೂ ಕೂಡ ಮತ್ತು ಸ್ವಲ್ಪ ಬೇಗ ಹೋಗ್ತಾ ಇದ್ದೇನೆ. ನಾಳೆ ನಿಮ್ಮ ಬಹುಶಃ ಆರ್ಥಿಕ ಮತ್ತು ಸಾಮಾಜಿಕ ಜೊತೆಯಲ್ಲಿ ಶೈಕ್ಷಣಿಕ ಸಬಲೀಕರಣ ಕೂಡ ಅತ್ಯಗತ್ಯ. ಅಂತಹ ಸಂದರ್ಭದಲ್ಲಿ ಈ ಅಧ್ಯಯನ ಕೇಂದ್ರವು ಮುಂದಿನ ದಿನಗಳಲ್ಲಿ ಈಗಿರುವಂತಹ ಯುವ ಸಮೂಹ ಜನ ಯಾರಿದ್ದಾರೆ
ಅವರಿಗೆ ವಿಶೇಷ ಮಾರ್ಗದರ್ಶನ ಸಲಹೆ ಸೂಚನೆ ಕೊಟ್ಟು ಒಂದು ಪ್ರೇರಣೆ ಶಕ್ತಿಯಾಗಿ ಮುಂದೆ ನಿಂತು ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜದಿರುವ ಎಲ್ಲ ವಿದ್ಯಾರ್ಥಿ ಮತ್ತು ಯುವ ಸಮುದಾಯ ಯಾರಿದ್ದಾರ ಅವರವರ ತಂದೆ ತಾಯಿಯಂದ್ರೆ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ತಂದೆ ತಾಯಿಯಂದ್ರೆ ಆಸ್ತಿ ಜಮ್ಮ ಜೊತೆಯಲ್ಲಿ ಈ ಸಮಾಜ ಒಂದು ದೇಶ ಸಂಪತ್ತಾಗಿ ಮಾರ್ಪಡುವ ಅವಕಾಶ ಕಾಣಬೇಕು. ಮುಖಂಡರಾಗಿ ಎಲ್ಲರಿಗೂ ಚಿರಪರಿಚಿತರು. ಶತಶತಮಾನಗಳಿಂದ ನಿರಂತರ ಶೋಷಣೆ ಅಸ್ಪೃಶ್ಯತೆ ಅವಮಾನದ ಬಾಳಿಕೆಯಿಂದ ಬೆಂದು ಹೋದ ಕೊರಗರಲ್ಲಿ ಜಾಗೃತಿ ಸಂಘಟನೆ ಮೂಲಕ ಆತ್ಮಾಭಿಮಾನವನ್ನು ಬಡಿದೆಬ್ಬಿಸಿದರು. 1930ರಲ್ಲಿ ಜನಿಸಿದ ಗೋಕುಲ್ದಾಸ್ ಇವರ ತಂದೆ ಹೆಸರು ತುಕ್ರ, ತಾಯಿ ತೂಮ. ಇವರ ಬಾಲ್ಯ ಸುಖಕರವಾಗಿರಲಿಲ್ಲ. ಅಸ್ಪೃಶ್ಯತೆ ಬಡತನದ ನಡುವೆಯೂ ಪದವಿ ಪೂರೈಸಿ ಅಂಚೆ ಇಲಾಖೆಯಲ್ಲಿ ಉದ್ಯೋಗಸ್ಥರಾದದ್ದೇ ಒಂದು ದೊಡ್ಡ ಸಾಧನೆ. 1994ರಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ನಿವೃತ್ತಿ ಹೊಂದಿದ ನಂತರ 1994-2005ರ ಕಾಲಾವಧಿಯಲ್ಲಿ ಕೊರಗ ಸಂಘಗಳ ಒಕ್ಕೂಟ ಕರ್ನಾಟಕ ಕೇರಳ ಇದರ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಸಲ್ಲಿಸಿದ ಸೇವೆ ಅನುಪಮವಾದುದು. 1987ರಲ್ಲಿ ದೇವದಾಸ ಸನ್ಮಾನ್ಯ ಶ್ರೀ ಗೋಕುಲ್ದಾಸ್ ಸನ್ಮಾನ್ಯ ಕೊರಗ ಸಂಘಟನೆ ಮುಖಂಡರೇ ಕೊರಗ ಜಾಗೃತಿ ಸಂಘಟನೆಗೆ ಹೆಟ್ಟ ಉಡಲ ಚಿಂಚಿದ ಬೆಳ್ಳಿ ನಚನ ಹಿರಿಯರಿಗೆ ಈ ಒಂದು ಚಾವಳ್ಳ ತಮ್ಮ ಮನಮಾನದ ಮಾನಾದಿಗಳ ಕೊಂದುಂಡು ಬಂದಿದೆ. ಸನ್ಮಾನ್ಯ ಶ್ರೀ ಸಚಿವರಾಗಿ ಜಿನ ಯುಟಿ ಖಾದರ್ ಈ ಪೊಟ್ಟುಡು ಅರೆಗೆ ಫಲಪುಪ್ಪದ ಶಾರ್ಪಾದ ನೆಂಪದ ಕಾಣಿಕೆ ಅಂಚನೆ ಅನ್ನ ಆ ಒಂದು ಸನ್ಮಾನ ಪತ್ರದ ಒಟ್ಟಿಗೆ ಸನ್ಮಾನ ಪಕ್ಷದ ಓಲೆ ನದಿ ಒಂದು ಕೊರಳ ಕಂಠದ ಮಾನ ಆಗುಲೆ ಬಂದುಲೆ ನಿತ್ಯವಾದ ಈ ಒಂದು ಮಣ್ಣಿಯವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇದೀಗ ತಮ್ಮಂದೆ ಸಂಬಂಧಿಸಿದ ನಮ್ಮ ಸಮಾಜದಲ್ಲಿ ನಾವು ನೋಡೋದು ಓದುವುದು ಕತೆಗಳು ಬರೀ ಬೇಟೆಗಾರರ ಕತೆಯನ್ನು ಮಾತ್ರ. ಹುಲಿಯ ಕತೆ ನಮಗೆ ಗೊತ್ತಿಲ್ಲ, ನಮಗೆ ಓದಲಿಕ್ಕೆ ಸಿಗೋದಿಲ್ಲ. ಸನ್ಮಾನಿಸಿದ ಚಂದ್ರಕುಮಾರ್ ದಲಿತ ಮುಖಂಡರು ಸನ್ಮಾನಿಸಿದ ಗಂಗಾಜಿ ಅಂಗೂಡ ಮಿತ್ತು ಬರಬಾಡ ಈಗ ಖಂಡಿತವಾಗಿಲ್ಲ ಬೇರೆ ಕಚದ ಐನ ನಮ ಒಂದು ಸಂಸ್ಥೆ ಐನ ಮಿತ್ತುಗಳು ಇಡಿಟೆಡ್ ಹರೀಶ್ ಮಜಿಲ ಪನ್ನೊಂದು ಸಂಕಲ್ಪ ಪನ್ನೊಂದು ಮಾತೆಗಳಿಗೆ ಬಿಡರ ಜೈ ಭೀಮ್ ಒಂದನೇದೊತ್ತಿಗೆ ಮನುಷ್ಯನ ಘನತೆ ಗೌರವ ಆಯ್ನ ಕೆಲಸದ ಮಿತ್ರದೊಂದಿಗೆ ಕೆಲಸ ನೀಚ್ಚಿನವರಿಗೆ ನಮ್ಮ ಸಂಸ್ಥೆ ಅಕಲೆಗೆ ಘನತೆ ತುಂಬಲು ಬಡದು ಸ್ವಯಂ ಉದ್ಯೋಗ ಬಡದು ಅಕಲೆ ಬೇರೆ ಬೇರೆ ಯೋಜನೆಗೆ ಆರ್ಥಿಕ ನೆರವನ್ನು ಕಲ್ಪಿಸಿದ ಕೆಲಸ ಮಾಡ್ತಾರೆ. ಮಾತು
ಹಕ್ಕಿನ ಒಂದು ಸರ್ವರ ಬಾಳು ಉಳಿತಾಗಲಿ, ಬೆಳಕಾಗಲಿ, ಶುಭವಾಗಲಿ.